ಕೊರೋನಾ ಕೇಸು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾರೆ ಸರ್ಕಾರ ಕಮ್ಮಿ ಆದಷ್ಟು ಒಳ್ಳೆಯದು ಇದು ಬೇಗ ಗುಣಮುಖಲಾರಿ ಕಮ್ಮಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಈಗ ನಾನು ಹೇಳೋದು ಆದರೆ ಒಂದು ಸ್ವಲ್ಪ ಇದಾಗೋವರೆಗೆ ಲಾಕ್ಡೌನ್ನ ಕನಿಷ್ಠ 5% ಒಳಗೆ ಇಳಿಯೋವರೆಗೆ ಲಾಕ್ಡೌನ್ನ ಮಾಡೋದು ಸೂಕ್ತ ಅಟ್ಟುನಿಟ್ಟಾಗಿ ಕ್ರಮ ತಗೊಳ್ಳೋದು ಕ್ರಮ ತಗೊಂಡಿದ್ರೆ ಮುಂಚೆನೆ ಲಾಕ್ಡೌನ್ ಮಾಡೋದು ಮುಂದುವರ್ಸೋದು ಒಳ್ಳೆಯದು ಅಂತ ಮುಂಚೆನೆ ಸರಿಯಾದ ರೀತಿ ಸರ್ಕಾರ ಬೇಜವಾಬ್ದಾರಿ ತಗೊಳ್ಳದಲೇ ಹೋಗಿದ್ರೆ ಇವತ್ತು ರಾಜ್ಯದಲ್ಲಿ 20-30 ಸಾವಿರ ಜನ ಸಾಯ್ತಾ ಇರಲಿಲ್ಲ ರಾಜ್ಯದ ಸರ್ಕಾರ ನೆಗ್ಲೆಕ್ಟಿಂದ ಇವತ್ತು 30 ಸಾವಿರ ಜನ ತೀರೋಗಿರೋದು ರಾಜ್ಯ ಸರ್ಕಾರದ ಉದಾಸೀನದಿಂದ ಇವತ್ತೇನಾದ್ರು 30 ಸಾವಿರ ಜನ ತೀರೋಗಿದ್ರೆ ಅದು ಸುಮಾರು ಇವತ್ತು ಸಾವಿರಾರು ಕುಟುಂಬ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬ ಇವತ್ತು ಸುಮಾರು 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಬಡವರು ಬಿಲ್ಗಳು ಆಸ್ಪತ್ರೆ ಬಿಲ್ಗಳು ಖಾಸಗಿ ಆಸ್ಪತ್ರೆ ಬಿಲ್ಗಳು 3, 4, 5, 6 ಈ ಥರ ಆಗಿ ಕೆಲವು ಅವ್ರ ಮಕ್ಕಳುಗಳು ಬೀದಿ ಪಾಲಾಗಿವ್ರೆ ಕೆಲವರು ಹೊಲ ಮನೆ ಕಳ್ಕೊಳ್ಳೋ ಪರಿಸ್ಥಿತಿಲವ್ರೆ ಕೆಲವು ಕೋವಿಡ್ ಔಷಧಿ ತಗೊಳ್ಳೋಕ್ಕಾಗ್ದಲೆ ನೇಣು ಹಾಕ್ಯಂಡ್ರೋ ಉದಾಹರಣೆಗಳು ಅವೆ ಮತ್ತು ಅದಲ್ದಲೆ ಇವತ್ತು ಏನು ಖರ್ಚು ಮಾಡಿರ್ತಾರೆ ಬಡವರು ಕೆಲವು ಕಡೆ ಬಡ್ಡಿ ಗಿಡ್ಡೆ ತಂದು ಸಾಯ್ತಾವೆ ಕನಿಷ್ಠ ನಳ್ಳೋದು ಒಂದು ಕುಟುಂಬಕ್ಕೆ ಅವ್ರು ಖರ್ಚು ಮಾಡಿರುವಂಥ ಹಣ ಇದೆಯಲ್ಲ ಒಂದು 2 ಲಕ್ಷ ರೂಪಾಯಿನಾದ್ರು ಕೊಡಬೇಕಾಗಿತ್ತು ಯಾರು ಬಡವರು ಆಧಾರ್ ಕಾರ್ಡ್ ಇರುತ್ತೆ ನಾನು ಸಾಹುಕಾರರು ಕೊಡಿ ಅಂತ ಹೇಳ್ತಾ ಇಲ್ಲ 2 ಲಕ್ಷ ರೂಪಾಯಿನ ಅವರಿಗೆ ಒಂದು 4 ಲಕ್ಷ ಖರ್ಚು ಮಾಡಿದ್ರೆ 2 ಲಕ್ಷ ಕೊಡಿ 3 ಲಕ್ಷ ಖರ್ಚು ಮಾಡಿದ್ರೆ 1.5 ಲಕ್ಷ ಕೊಡಿ ಏನು ಸರ್ 5 ಲಕ್ಷ ಖರ್ಚು ಮಾಡಿದ್ರೆ 2.5 ಲಕ್ಷ ಕೊಡಿ 50% ಆದರೂ ಕೊಡಿ ಅಂತ ಹೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಮತ್ತು ನಾನು ಈ ಸನ್ನಿವೇಶದಲ್ಲಿ ಇವತ್ತು ಈಗ ಲಾಕ್ಡೌನ್ ಕಮ್ಮಿ ಆಗಿದೆ ಅಲ್ವಾ ಸರ್ ಈ ರಾಜ್ಯದ ಹಣಕಾಸು ಪರಿಸ್ಥಿತಿ ಏನಾದರೂ ದಿವಾಳಿ ಆಗಿದೆಯೋ ಅಥವಾ ಇಲ್ವೋ ಒಂದು ವಿಧಾನಸಭೆ ಕರೀರಿ ವಿಧಾನಸಭೆ ಕರೆದು ಚರ್ಚೆ ಮಾಡಿ ಏನಂತೆ ಈ ಏನು ದೂರ ದೂರ ಮಾಡೇ ಮಾಡಿದ್ರಲ್ಲಪ್ಪ ಅಸೆಂಬ್ಲಿನ ವಿಧಾನಸಭೆ ಕರೆದು ಏನಾಗಿದೆ ಪರಿಸ್ಥಿತಿ ರಾಜ್ಯದ ಜನತೆ ನಾವು ತಿಳಿಸ್ಬೇಕಲ್ವಾ ಈಗ ಏನು ಕಮಿಟಿ ವಿಧಾನಸಭಾ ಸಲಹಾ ಸಮಿತಿಗಳಿತ್ತು ಅದರದ್ದು ಮೀಟಿಂಗ್ ಇಲ್ಲ 3 ತಿಂಗಳಿಂದ ಯಾವುದು ಚರ್ಚೆ ಮಾಡೋಕ್ಕೇನಿಲ್ಲ ಬಾರಾಮರಗಾಗಿ ಹೋಯಿತು ನೋಡಪ್ಪ ನಮಗೆ ಗೊತ್ತಿಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನವರು ಆ ಸರ್ಕಾರ ಈ ಕೋವಿಡ್ 2ನೇ ಹಂತದ ಕೊರೋನಾ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರನೇ ಮುಖ್ಯಮಂತ್ರಿಗಳಿಂದ ಹಿಡಿದು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಬಹಿರಂಗವಾಗಿ ಹೇಳ್ತೀನಿ ಇವತ್ತು 30 ಸಾವಿರ ಕುಟುಂಬ ಏನಾದರೂ ಸಾಯಬೇಕಾಗಿದ್ದರೆ ಇವತ್ತು ಅವರು ಸರಿಯಾದ ರೀತಿ ನಿರ್ವಹಣೆ ಮಾಡಿದರೆ ಫಸ್ಟೇ ಸ್ಟಾರ್ಟಿಂಗ್ನಲ್ಲೇ ಹೋದ ಸಾರಿಯಾಗಿ ನಿರ್ವಹಣೆ ಮಾಡಿದರೆ ಈ ಮಟ್ಟಕ್ಕೆ ತೊಂದರೆ ಆಗ್ತಾ ಇರಲಿಲ್ಲ ಇದರಲ್ಲಿ ಸಂಪೂರ್ಣ ರಾಜ್ಯ ಸರ್ಕಾರ ವಿಫಲವಾಗಿದೆ ಅದನ್ನು ಅವರಿಗೆ ಬಿಟ್ಟಂಥ ವಿಷಯ ಅವರು ರಾಜೀನಾಮೆ ಕೊಡ್ತಾರೋ ಇರ್ತಾರೋ ಗೊತ್ತಿಲ್ಲ ಆದರೆ ರಾಜ್ಯ ಲೂಟಿಕೋರರು ಕೈಲಿದೆ ಮುಖ್ಯಮಂತ್ರಿಗಳು ನಿಮ್ಮ ತಳಗಡೆ ಇರೋವಂಥ ಲೂಟಿಕೋರರುಗಳನ್ನ ತಡೀರಿ ನಿಮ್ಮ ಇಲಾಖೆನೇ ನೀವೇ ನೀರಾವರಿ ಮಂತ್ರಿ ನೀವೇ ಹಣಕಾಸು ಮಂತ್ರಿ ನಿಮ್ಮ ಇಲಾಖೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಬಾಕಿ ಇಲಾಖೆ ಅದು ಆಮೇಲೆ ಆಳ್ಬಿದ್ದೋಲಿ ಮುಖ್ಯಮಂತ್ರಿ ಇರ್ತಾರೋ ಹೋಗ್ತಾರೋ ಅದು ನಮಗೆ ಸಂಬಂಧ ಇಲ್ಲ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯ ಸರ್ಕಾರ ಸಂಪೂರ್ಣ ಈ ರಾಜ್ಯದ ಜನತೆಯ ಇದೇನಾದ್ರು ಕೊಲೆ ಆಗ್ಬೇಕಾಗಿ ಕೊಲೆ ಅಂತಲೇ ಹೇಳಬೇಕಾಗ್ತದೆ